ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಹೆಲ್ದಿ ಆದಂತಹ ಟ್ರಾನ್ಸ್ಪರೆಂಟ್ ಮೊಮೋಸ್ ಅನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಯಾವುದೇ ರೀತಿಯಾದಂತಹ ಮೈದಾ ಆಗ್ಲಿ, ಕ್ಲೀಟ್ ಆಗ್ಲಿ, ರವೆ ಆಗ್ಲಿ ಏನನ್ನೂ ಯೂಸ್ ಮಾಡಿಲ್ಲ. ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡಿದೆ ಅಂತ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಮೊದಲಿಗೆ ನಾವಿಲ್ಲಿ ಚಟ್ನಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಬಾಯಿಲ್ ಆಗ್ತಿರೋಂತ ನೀರಲ್ಲಿ 3 ಟೊಮೆಟೋನ ಹಾಕೊಂತ ಇದ್ದೀನಿ. ಹಾಗೆ ಒಣಮೆಣಸಿನ್ಕಾಯನ್ನ ಹಾಕೊಂತ ಇದ್ದೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯನ್ನ ಹಾಕೊಳ್ಳಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನ ಹಾಕಿ ಚೆನ್ನಾಗಿ ಬಾಯಿಲ್ ಮಾಡ್ಕೊಳ್ಳಿ. ಈಗ ಇದು ತಣ್ಣಗಾಕ್ಕೆ ಬಿಡೋಣ. ಈಗ ತಣ್ಣಗಾದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಚಟ್ನಿ ರೆಡಿ ಆಗಿದೆ. ಮೋಮೋಸ್ ಚಟ್ನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಚಟ್ನಿ. ಈಗ ನಾನು ಸ್ಟಫಿಂಗ್ ಅನ್ನ ರೆಡಿ ಮಾಡ್ಕೊತ ಇದ್ದೀನಿ. ಮೊದಲಿಗೆ ಒಂದು ಕಡಾಯಿಯಲ್ಲಿ ಎಣ್ಣೆ, ಹಸಿಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಿಕೊಂಡು ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟ್ ಅನ್ನ ಹಾಕೊಳ್ಳಿ. ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಕ್ಯಾಬೇಜ್ ಅನ್ನ ಕಟ್ ಮಾಡಿ ಹಾಕೊತ ಇದ್ದೀನಿ. ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಅನ್ನ ಹಾಕೊತ ಇದ್ದೀನಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಮತ್ತೆ ನಾವು ಮನೇಲಿ ಮಾಡಿರೋದ್ರಿಂದ ತುಂಬಾನೇ ಹೆಲ್ತಿಯಾಗೂ ಸಹ ಇರುತ್ತೆ. ನಂತರ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊತ ಇದ್ದೀನಿ. ಎಲ್ಲವನ್ನ ಅದೊಮ್ಮೆ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ. ಹಾಗೆ ಅರಿಶಿನ ಪುಡಿಯನ್ನ ಹಾಕೊಳ್ಳಿ. ಎಲ್ಲವನ್ನು ಹಾಕಿ ಒಂದು 5-10 ನಿಮಿಷ ಚೆನ್ನಾಗಿ ಕುಕ್ ಮಾಡಿ ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ. ಈಗ ಒಮ್ಮೆ ಮಿಕ್ಸ್ ಮಾಡಿ ಚೆನ್ನಾಗಿ. ಈಗ ಸ್ಟಫಿಂಗ್ ಸಹ ರೆಡಿಯಾಗಿದೆ. ಈಗ ಹಿಟ್ಟನ್ನು ಕಲಸ್ಕೊಳ್ಳೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಅಷ್ಟು ಸಾಬುದಾನನ ಫ್ರೈ ಮಾಡ್ಕೊತ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದನ್ನು ತಣ್ಣಗಾಗೋಕೆ ಬಿಡೋಣ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ನುಣ್ಣಗೆ ಆಗಿಲ್ಲ ಅಂದರೆ ಇದನ್ನು ನೀವು ಜರಡಿ ಇಟ್ಕೋಬೇಕಾಗುತ್ತೆ. ನಂತರ ಇದಕ್ಕೆ 1/4 ಕಪ್ ಅಷ್ಟು ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಈಗ ಇದನ್ನು ಒಮ್ಮೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂತ ಚಪಾತಿ ಹಿಟ್ಟೆಲ್ಲ ಕಲಸ್ಕೊಂತಿರಲ್ಲ ಅದೇ ರೀತಿಯಾಗಿ ಕಲಸ್ಕೊಳ್ಳಿ. ಒಂದ್ಸರಿ ಮಾಡ್ಕೊತೀನಿ, ತುಂಬ ಅಂದ್ರೆ ತುಂಬಾನೇ ಇಷ್ಟ ಪಡ್ತೀರಾ, ಮತ್ತೆ ಮತ್ತೆ ಮಾಡ್ಕೊತೀರಾ, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಕಲಸಿಟ್ಟಿದ್ದೀರಲ್ಲ. 1/10 ನಿಮಿಷ ಬಿಟ್ಟಾದ್ಮೇಲೆ ಹಿಟ್ಟು ಸಹ ಚೆನ್ನಾಗಿ ನಿಂದಿದೆ. ಈಗ ಇದನ್ನ ಚಿಕ್ಕ ಚಿಕ್ಕದಾಗಿ ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಇಲ್ಲ ನೀವು ಒಂದೇ ಸರಿ ದೊಡ್ಡದಾಗಿ ಚಪಾತಿ ತರ ಮಾಡಿಕೊಂಡ್ರು ಸಹ ನೀವು ಚಿಕ್ಕ ಚಿಕ್ಕದಾಗಿ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊತ ಇದ್ದೀನಿ. ಪೂರಿ ಎಲ್ಲ ಲಟ್ಟಿಸ್ತೀರಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೊಳ್ಳಿ. ನಾನು ಎಲ್ಲವನ್ನು ಈ ರೀತಿಯಾಗಿ ಪೂರಿ ತರ ಲಟ್ಟಿಸ್ಕೊತ ಇದ್ದೀನಿ. ಈಗ ಮಾಡಿಟ್ಕೊಂಡಿರುವಂತ ಸ್ಟಫಿಂಗ್ ಅನ್ನ ಇದರಲ್ಲಿ ಹಾಕಿ ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ನೀವು ಮಾಡ್ಕೋಬಹುದು. ನಾನಿಲ್ಲಿ 2 ರೀತಿಯಾದಂತಹ ಶೇಪ್ ಅನ್ನ ತೋರಿಸಿದ್ದೀನಿ. ಬಾಯಲ್ಲಿಟ್ರೆ ಕರಗುತ್ತೆ, ಅಷ್ಟು ಚೆನ್ನಾಗಿತ್ತು ಮೋಮೋಸ್ ಮಾತ್ರ. ಈಗ ಈ ರೀತಿಯಾದಂತಹ ಹೋಲ್ ಇರುವಂತಹ ಒಂದು ಪ್ಲೇಟ್ ಅಥವಾ ಏನಾದರೂ ಒಂದು ಬೇಸಿನಲ್ಲಿ ಎಣ್ಣೆಯನ್ನು ಅಪ್ಲೈ ಮಾಡಿ ನಾವು ಮಾಡಿಟ್ಕೊಂಡಿರುವಂತಹ ಮೋಮೋಸ್ ಅನ್ನ ಇದರಲ್ಲಿ ಇಡಬೇಕಾಗುತ್ತೆ. ಕೆಳಗಡೆ ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕಿಟ್ಟಿದ್ದೆ. ಈಗ ಇದನ್ನ ಒಂದು 15 ನಿಮಿಷ ಸ್ಟೀಮ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಸ್ಟೀಮ್ ಆದ್ಮೇಲೆ ಟ್ರಾನ್ಸ್ಪರೆಂಟ್ ಮೊಮೋಸು ರೆಡಿ ಆಗಿದೆ. ಇದನ್ನ ನೀವು ಚಟ್ನಿ ಜೊತೆ ಸರ್ವ್ ಮಾಡ್ಕೊತೀನಿ. ಬಹಳ ಅಂದ್ರೆ ಬಹಳನೇ ಚೆನ್ನಾಗಿರುತ್ತೆ. ಈ ಮೈದಾ ಅಂತೂ ಯೂಸ್ ಮಾಡೋ ಬದಲು ಈ ರೀತಿಯಾಗಿ ಸಮುದಾಯದಿಂದ ಮಾಡ್ಕೊತೀನಿ ಮೊಮೋಸು. ನಿಮಗೂ ಸಹ ಇಷ್ಟ ಆಗುತ್ತೆ, ಮನೆಯಲ್ಲೂ ಸಹ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹೀಗೆ ನಮ್ಮ ಚಾನಲ್ನಲ್ಲಿ ಇರುವಂತಹ
ಎಲ್ಲ ವಿಡಿಯೋಸ್ಗಳನ್ನು ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.